ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ತಮ್ಮಣ್ಣ ಅಂತ ಹೇಳಿ ಕದ್ಲೂರು ಮದ್ದೂರು ತಾಲೂಕು. ನನ್ನ ಬಳಿ ಈ ಒಂದು ಮಲ್ನಾಡು ಗಿಡ್ಡ ಹಸು ಇದೆ. ಈ ಹಸು ತರೋಕೆ ಒಂದು ಕಾರಣ ಇದೆ. ನನಗೆ 18 ವರ್ಷದಲ್ಲಿ ಡಯಾಬಿಟಿಕ್ ಗ್ರೇಡ್ 2 ಪ್ರಾರಂಭ ಆಯಿತು. ಅಲ್ಲಿಂದ ಬಂತು ಬಂತು ಡಯಾಬಿಟಿಕ್ ಜಾಸ್ತಿ ಆಯ್ತಾ ಬಂತು. ನನಗೀಗ 6 ವರ್ಷದಿಂದ ಯಾರೋ ಹಿತೈಷಿಗಳು ಹೇಳಿದರು, ಈ ಮಲ್ನಾಡು ಗಿಡ್ಡ ಹಸುವಿನ ಹಾಲು ಕುಡಿಯಿರಿ, ನಿಮಗೆ ಸರಿ ಹೋಯ್ತದೆ ಅಂತ. ನಾನು 6 ವರ್ಷದಿಂದ ಈ ಮಲ್ನಾಡು ಗಿಡ್ಡ ಹಸುವನ್ನು ಹಾಲು ಮೊಸರು ತುಪ್ಪ ಉಪಯೋಗಿಸ್ತಾ ಬಂದೆ. ಇವಾಗ ಯಾವಾಗಲೂ ನನಗೆ HbA1c 9.6 ಇದ್ದದ್ದು ಯಾವಾಗಲೂ ಈಗ 6.2 ಇರ್ತದೆ, ಅದ್ರ ಮೇಲೆ ಬಂದಿಲ್ಲ. ಅದರಿಂದ ಇದು ಈ ಒಂದು ಹಸು ಇನ್ನು ಹಾಲು ತುಪ್ಪ ಮೊಸರು ಡಯಾಬಿಟಿಕ್ಗೆ ಉನ್ನತವಾದ ಔಷಧಿ. ಮೊನ್ನೆ ನಾರಾಯಣ ನೇತ್ರಾಲಯಕ್ಕೆ ಹೋಗಿದ್ದೆ, ಅವರು ಕೂಡ 18 ವರ್ಷದಿಂದ ನೀವು ಇನ್ನೂ ಇನ್ಸುಲಿನ್ಗೆ ಬಂದಿಲ್ವಲ್ಲ, ಏನು ತಗೋತಾ ಇದ್ದಂತ. ನಾನು M2 ಮಾತ್ರ ಒಂದು ತಗೋತಾ ಇದ್ದೀನಿ ಅಂದರೆ ಅವರು ಆಶ್ಚರ್ಯಪಟ್ಟರು, ಏನು ನಿಮ್ಮ ಈ ಡಯಾಬಿಟಿಕ್ 18 ವರ್ಷದಿಂದ ನೀವು ಇನ್ನೂ M2ನಲ್ಲೇ ಇದ್ದಿರಲ್ಲ, ಇದ್ರ ಗುಟ್ಟೇನು ಅಂದರು. ಅವ್ರಿಗೆ ಏನು ಹೇಳೋಕೆ ಹೋಗಲ್ಲ, ನಂಬೋದಿಲ್ಲ ಅವರು ಅಂತ. ಅದರ ಗುಟ್ಟು ಈ ಹಸುವಿನ ಹಾಲು, ಈ ಹಸುವಿನ ಹಾಲು ಮೊಸರು ತುಪ್ಪನೇ ಇದು ಡಯಾಬಿಟಿಕ್ಗೆ ಒಳ್ಳೆಯ ಔಷಧಿ. ನಾನು 18 ವರ್ಷದಿಂದ ಭಾಳ ಆ್ಯಕ್ಟಿವ್ ಆಗಿ ಚೆನ್ನಾಗಿದ್ದೀನಿ. ಈ ಡಯಾಬಿಟಿಕ್ ರೋಗಿ ಥರನೇ ಇಲ್ಲ ನಾನು. ಇದ್ರ ತುಪ್ಪ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳು ಪ್ರಜ್ವಲವಾದ ಬುದ್ಧಿವಂತರಾಗ್ತಾರೆ. ಇದ್ರ ತುಪ್ಪದಲ್ಲಿ ಪೈಲ್ಸ್ ಔಷಧಿ ಕೊಟ್ಟರೆ ಒಂದು ವಾರದಲ್ಲಿ ಸಂಪೂರ್ಣ ಗುಣ ಆಗ್ತಾರೆ, 4 ವಾರದಲ್ಲಿ ಸ್ಟ್ರೋಕ್ನವರು ಕಂಪ್ಲೀಟ್ ಗುಣ ಆಗ್ತಾರೆ. ಮತ್ತು ಈ ಹಲ್ಲು ನೋವು ಉಳುಕಲ್ಲು ಇದಕ್ಕೆಲ್ಲ ಈ ಗೋಮೂತ್ರದಿಂದ ಔಷಧಿ ಕೊಡ್ತೀವಿ. ಅದರಲ್ಲಿ ಒಂದು ಸಾರಿ ಆ ಗೋಮೂತ್ರ ಉಪಯೋಗಿಸ್ತಾರೆ, ಆ ಹಲ್ಲು ನೋವು ಲೈಫಲ್ಲಿ ತಿರ್ಗಾ ಬರೋದಿಲ್ಲ. ಆಮೇಲೆ ಇದ್ರ ತೊಪ್ಪೆಯಿಂದ ಸೊಳ್ಳೆ ಬತ್ತಿ ಎಲ್ಲ ಮಾಡ್ತೀವಿ ನೈಸರ್ಗಿಕವಾಗಿ. ಅದು ಮನೆಯೂ ಸುಗಂಧವಾಗಿರ್ತದೆ, ಸೊಳ್ಳೆಗಳು ಕೂಡ ಬರೋದಿಲ್ಲ. ಇದು ಪ್ರತಿ ಮನೆಯಲ್ಲೂ ಒಂದು ಹಸು ಇಟ್ಕೊಂಡ್ರೆ ಇದು ಒಂದು ಮನೆಯಲ್ಲಿ ಒಬ್ಬ ಡಾಕ್ಟರ್ ಇದ್ದಂಗೆ ಈ ಹಸು. ಮತ್ತು ಇದು ಎಲ್ಲ ನಮ್ಮನ್ನು ನಮ್ಮ ಮಾತು ಕೂಡ ಗ್ರಹಿಸ್ಕೊತದೆ, ನಮ್ಮ ಜೊತೇಲಿ ಮಕ್ಕಳ ಥರ ಇರ್ತದೆ, ಹೊಂದ್ಕೊಳ್ತದೆ. ಅಷ್ಟು ಚೆನ್ನಾಗಿದೆ ಈ ಮಲೆನಾಡು ಗಿಡ್ಡ ಹಸು. ಅದರಿಂದ A2 ಹಾಲನ್ನ ಉಪಯೋಗಿಸ್ಬೇಕಾದ್ರೆ ನೀವು ಔಷಧೀಯ ಗುಣವುಳ್ಳ ಹಾಲು ಈ ಹಸುವಿನಿಂದ, ನಾಡು ಹಸುಗಳಿಂದ ಮತ್ತು ಈ ಮಲೆನಾಡು ಗಿಡ್ಡ ಹಸುಗಳಿಂದ ಮಾತ್ರ ಸಾಧ್ಯ ಬರೋದು. 6 ವರ್ಷದಿಂದ ಇದು 5ನೇ ಕರು ನನ್ನ ಮನೆಯಲ್ಲಿ ಕರು ಆಗ್ತಾ ಇರೋದು. ಈ ಡಯಾಬಿಟೀಸ್ ಇರೋರಿಗೆ ಗಾಯಗಳಾಗಿದ್ರೆ ಒಣಗೋದಿಲ್ಲ, ವಾಸಿ ಆಗೋದಿಲ್ಲ. ಅದಕ್ಕೆಲ್ಲ ಈ ತುಪ್ಪದಿಂದ ಔಷಧಿ ಮಾಡಿ ಪರಿಣಾಮಕಾರಿಯಾದ ಔಷಧಿ ಆಗ್ತಾ ಇದೆ ಈ ಹಸುವಿನ ತುಪ್ಪದಿಂದ. ಇವರ ತಂಗಿಗೆ, ಇವ್ರ ತಂಗಿ ಯಜಮಾನರು ಶುಗರ್ ಪೇಷಂಟ್. ನಾವು ಈಗ ಮಾಡ್ತಾ ಇದೀವಲ್ಲ ಇದರಿಂದ ಆಯಿಲು ತುಪ್ಪ ಎಲ್ಲ, ಅವರು ಕೂಡ ಆ ನೋವುಗಳನ್ನ ತಡ್ಕೊಳಕ್ ಆಗದೇನೆ ಅವ್ರಿಗೆ ನಮ್ ಕೊಡುವಂತ ಆಯಿಲ್ಗಳೆಲ್ಲ ತಗೊಂಡೋಗಿ ಹಚ್ಚಿ ಏನ್ ಹೇಳಿ ಅವ್ರಿಗೆ ಏನೋ ಚುಚ್ಚುತ್ತಂತಲ್ಲ, ಅವ್ರ ಅದರಿಂದನೇ ಸ್ವಲ್ಪ ಅವರು ಡಾಕ್ಟರ್ಗೆ ಎಷ್ಟೇ ದುಡ್ಡು ಕೊಟ್ರು ಈ ಆಯಿಲ್ ಮಾತ್ರ ಅವರು ವರ್ಷದಲ್ಲಿ ಒಂದು 3 ಲೀಟರ್ 4 ಲೀಟರ್ ಅವ್ರಿಗೆ ಆಗುತ್ತೆ. ಅವ್ರು ತಗೊಂಡೋಗ್ಬಿಟ್ಟು ಹಚ್ಚಿ ತಲೆಗೆ ಎಲ್ಲ ಹಚ್ಕೊಂಡು ಅದರಿಂದ ಸ್ವಲ್ಪ ನೆಮ್ಮದಿಯಾಗಿದ್ದೀವಿ ಅಂತ ಹೇಳ್ತಾರೆ. ಸುಮಾರು ಜನ ಆ ಕಾಲ್ ಚುಚ್ಚೋದು ಡಯಾಬಿಟಿಸ್ನವರಿಗೆ ರಿಲೀಫ್. ಕಾಲು ಕೈ ಗಾಯ ಆಯ್ತವೆ, ಸುಟ್ಟು ಗಾಯ ಆಯ್ತದೆ, ಆ ಸುಟ್ಟು ಗಾಯಕ್ಕೆ ಇದ್ರ ತುಪ್ಪದಿಂದ ಒಂದು ಔಷಧಿ ಕೊಡ್ತೀವಿ. ನಿಮ್ಗೆ ಯಾವುದು ಗುಳಿಗೆನೂ ಬೇಕಾಗಿಲ್ಲ, ಇದರ ಈ ತುಪ್ಪದಿಂದ ಔಷಧಿ ಮಾಡೋದ್ರಲ್ಲೇ 3 ದಿವಸದಲ್ಲಿ ಆ ಗಾಯ ವಾಸಿ ಆಗುತ್ತೆ. ಮತ್ತೆ ಈಗ ಮಲ್ನಾಡು ಗಿಡ್ಡ ಸಾಕೋದ್ ಹೆಂಗೆ ರಿಸ್ಕ್ ಅನ್ಸುತ್ತಾ? ಇಲ್ಲ ಇಲ್ಲ ಇಲ್ಲ, ಇದು ನೋಡಿ ಒಂದು ನಮ್ಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಒಂದು ನಾಯಿ ಸಾಕೊಂಡು ಅದಕ್ಕೆ 50,000 1 ಲಕ್ಷ ಬಂಡವಾಳ ಹಾಕಿ ಅದಕ್ಕೆ ನಿತ್ಯ 1,000 ಖರ್ಚು ಮಾಡ್ತಾರೆ. ಇದು ನೋಡಿ ಬೆಳಿಗ್ಗೆ ತಗೊಬಂದು ಇಲ್ಲಿ ಕಟ್ಟಾಕ್ತಿವಿ, ಸಾಯಂಕಾಲ ತಗೊಂಡೋಗಿ ಹಾಲು ಕರಿತೀವಿ, ಇಷ್ಟೇ ಇದ್ರ ಕೆಲಸ. ಏನಿಲ್ಲ, ಇದು ಏನೂ ಕೇಳಲ್ಲ, ಯಾವ ತಿಂಡಿನೂ ಕೇಳಲ್ಲ, ರಾತ್ರಿ ಹೊತ್ತು ಹುಲ್ಲು ಕೇಳಲ್ಲ. ಹಿಂಗೆ ಈ ಜಮೀನಲ್ಲಿ ಈ ಎಲ್ಲ ವಿಧವಾದ ಸೊಪ್ಪು ಹುಲ್ಲು ಇದು ಮೇಕಂಡೇ ಇದ್ರ ಜೀವನ ಸಾಗಿಸ್ತದೆ. ನಮ್ಮ ಜಮೀನಲ್ಲಿ ಇಂಥದ್ 10 ಹಸುಗಳು ಮಾಡಿಕೊಂಡ್ರು ಮೇಯ್ತವೆ. ಈಗ ಮೊದಲು ಶುಗರ್ ಇದ್ದಾಗಿಂದ ಇವಾಗ ಪರವಾಗಿಲ್ವಾ ನಿಮ್ಗೆ? ಈಗ ಆರೋಗ್ಯ ನೋಡಿ, 66 ವರ್ಷ ನನಗೆ. ಎಷ್ಟು ವರ್ಷ ಅಮ್ಮ? ನನ್ಗೆ 55 ವರ್ಷ. ದೇವ್ರು ಕೊಟ್ಟ ವರ ನನ್ಗೆ ಆರೋಗ್ಯದಲ್ಲಿ, ನಾನು ಯಾವಾಗ್ಲೂ ಆರೋಗ್ಯವಾಗಿದ್ದೀನಿ. ಇದ್ರಲ್ಲಿ ಇನ್ನೂ ಒಂದ್ ಏನ್ ಗುಣ ಇದೆ ಅಂದ್ರೆ, ಇದನ್ನ ನಮ್ಮ ಮನೆ ಗೇಟ್ ಅಲ್ಲಿ ಕಟ್ಬಿಟ್ಟು ನಾವು ಹೊರಗಡೆ ಹೋದ್ರೆ ಮನೆ ಒಳಗೆ ಒಬ್ಬರು ಕೊಡಲ್ಲ, ಅಷ್ಟು ಸ್ಟ್ರಾಂಗ್ ಇದೆ ಅದು. ಒಬ್ಬರು ಕೊಡಲ್ಲ, ಬೇರೆಯವ್ರನ್ನ ಮನೆ ಒಳಗೆ ಕೊಡಲ್ಲ, ಗುಣ ಇದೆ. ಮತ್ತೆ ನಾವು ಮಾತಾಡೋದೆಲ್ಲ ಗ್ರಹಿಸ್ಕೊತದೆ. ಆಮೇಲೆ ನಾನು 200 ಮೀಟರ್ ಬರ್ತಾ ಇರುವಾಗ್ಲೇ ಕೂಗುತ್ತೆ ನನಗೆ. ಮತ್ತೆ ಡಾಕ್ಟರ್ ಕೂಡ ಹೇಳ್ತಾರೆ A1 ಹಾಲನ್ನ ಮಕ್ಕಳಿಗೆ ಕೊಡಬೇಡಿ ಅಂತ, ಬಟ್ A2 ಹಾಲನ್ನ ಕೊಡಬೇಡಿ ಅಂತ ಯಾವ ಡಾಕ್ಟರ್ ಹೇಳ್ತಾ ಇಲ್ಲ. ನಮ್ಮ ಮನೆಯ ಆರೋಗ್ಯಕ್ಕೆ, ನಮ್ಮ ಮಕ್ಕಳ ಆರೋಗ್ಯಕ್ಕೆ, ನಮ್ಮ ಕೌಟುಂಬಿಕ ಆರೋಗ್ಯಕ್ಕೆ ಈ ಒಂದು ಹಸು ಬೇಕೇ ಬೇಕು ನಮಗೆ. ಇದು ನೀವು ಹೇಳೋದ್ಕಿಂತ ಇದನ್ನು ಒಂದು ಹಸುವನ್ನ ಕೊಂಡು ಇದನ್ನು ಅನುಭವಿಸಿ ಆಮೇಲೆ ನೀವು
ಇದರ ಸತ್ಯಾಸತ್ಯತೆನ ನೀವೇ ತಿಳ್ಕೊಬೇಕು. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಒಂದೊಂದು ಹಸು ಸಾಕಿ.